My dear students, I am Raju sir, Mother Teresa English Medium School, Doddabigire Gate, Santebennur. Subject Science for CBSC and ICSC students. The book is Science. Subject Science, Chapter 1st, Human Body. Nodi, this is human body. So he human body energy anna gain maadi ee body anna build maadbekadre yavude diseases galu control alli irbekadre ನಮ್ಮ ಈ ಬಾಡಿಗೆ ಏನೇನು ರಿಕ್ವೈರ್ ಅಂದರೆ ಬೇಕು ಅಂತಕ್ಕಂಥದ್ದೇ ದಿಸ್ ಚಾಪ್ಟರ್ ಹ್ಯೂಮನ್ ಬಾಡಿ. ನಮ್ಮ ಈ ಹ್ಯೂಮನ್ ಬಾಡಿಗೆ ಏನು ಬೇಕು, ವಾಟ್ ಈಸ್ ದ ನೀಡ್ ಫಾರ್ ಹ್ಯೂಮನ್ ಬಾಡಿ, ಫುಡ್ ಬೇಕು. ಆ ಫುಡ್ಡನ್ನು ವಿ ನಾವು ಏನು ಮಾಡಬೇಕು, ಈಟ್ ಮಾಡಬೇಕು. ನಾವು ಫುಡ್ಡನ್ನು ಈಟ್ ಮಾಡಿದಾಗಲೇ ನಮಗೆ ಈ ಬಾಡಿ ಡೆವಲಪ್ ಆಗ್ತಕ್ಕಂಥದ್ದು. ಹಾಗೆ ನಮ್ಮ ಹ್ಯೂಮನ್ ಬಾಡಿಗೆ ಬೇಕಾಗಿರ್ತಕ್ಕಂಥದ್ದು ನ್ಯೂಟ್ರಿಯೆಂಟ್ಸ್. ಏನು ಬೇಕೇಳಿ ಮಕ್ಕಳೇ, ನ್ಯೂಟ್ರಿಯೆಂಟ್ಸ್ಗಳು ರಿಕ್ವೈರ್ಡ್ ಬೇಕಾಗಿದೆ ಇವತ್ತು. So, there are five main nutrients. There are five main nutrients that our body requires. Our body requires andre bekagide. Namma body ke five main nutrients galu requires bekagide. So, first one, carbohydrates. Second one, proteins. Third one, fats. Fourth one, vitamins. Fifth one, minerals. Okay, first one, carbohydrates. Second one, proteins. Third one, fats. Fourth one, vitamins. Fifth one, minerals. Okay, there are five main nutrients. So next headline, carbohydrates. They are energy giving nutrients. Hagadre carbohydrates galu energy giving nutrients. Carbohydrates or energy giving nutrients. Second point, there are two types of carbohydrates. Hagadre carbohydrates nalli how many types? There are two types. First one, starch. Second one, sugar. Sihi irodanna navu enantira, ಶುಗರ್ ಅಂದ್ಬಿಡ್ತೀವಿ. ಸೊ ಇಟ್ ಈಸ್ ವೆರಿ ಈಸಿ ಪಾಯಿಂಟ್. ಸ್ಟಾರ್ಚ್ ನೋಡಿ, ನಾವು ಸ್ಟಾರ್ಚ್ ಅನ್ನ ಕನ್ನಡದಲ್ಲಿ ಪಿಷ್ಟ ಅಂತ ಕರಿತೇವೆ. ಸೊ ನಾವೀಗ ಸ್ಟಾರ್ಚ್ ಅನ್ನ ವೇರ್ ಡೂ ವಿ ಸಿ, ವೇರ್ ಡೂ ವಿ ಸಿ, ನೀವು ಎಲ್ಲಿ ನೋಡಲು ನೋಡ್ತೀರಾ, ಎಲ್ಲಿ ನೋಡಬಹುದು ಅಂತಂದ್ರೆ, ನೀವು ಕಾಳುಗಳನ್ನ ನೋಡಿದ್ದೀರಾ. ಅಂದ್ರೆ ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ರಾಗಿ, ಜೋಳ, ಈ ರೀತಿ ಕಾರ್ನ್ಸ್ಗಳು ನ ನಾವೇನ್ ಮಾಡಬೇಕು, ಒಡೆದಾಗ ಅದ್ರ ಒಳಗಡೆ ವೈಟ್ ಇರುತ್ತೆ ನೋಡಿ. ನೀವು ಜೋಳದ ಕಾಳನ್ನು ಒಡೆದ್ ನೋಡಿ, ಅದರಲ್ಲಿ ವೈಟ್ ಆಗಿ ಏನ್ ಕಾಣ್ತಾ ಇರುತ್ತೋ ಅದೇ ಸ್ಟಾರ್ಚ್. ಓಕೆ, ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಮೇನ್ ಟೂ ಟೈಪ್ಸ್ ಮಾಡ್ಕೊಳ್ತಾ ಇದ್ದೀವಿ, ಸ್ಟಾರ್ಚ್ ಅಂಡ್ ಶುಗರ್.
ನೆಕ್ಸ್ಟ್ ಪಾಯಿಂಟ್, ರಿಚ್ ಇನ್ ಸ್ಟಾರ್ಚ್ ಆರ್, ಅಂದ್ರೆ ಸ್ಟಾರ್ಚ್ ರಿಚ್ ಆಗಿ ಯಾವ ಪದಾರ್ಥದಲ್ಲಿ ಫುಡ್ ಅಲ್ಲಿ ಇದೆ, ಪೊಟ್ಯಾಟೋ, ಪೊಟ್ಯಾಟೋದಲ್ಲಿ ಹೆಚ್ಚು ಸ್ಟಾರ್ಚ್ ಇರುತ್ತೆ. ಹಾಗೆ ರೈಸ್, ರೈಸ್ ಅಲ್ಲಿ ಸ್ಟಾರ್ಚ್ ಇರುತ್ತೆ. ವೀಟ್, ಗೋಧಿ, ಗೋಧಿಯಲ್ಲಿ ಸ್ಟಾರ್ಚ್ ಇರುತ್ತೆ. ಅಂಡ್ ಕಾರ್ನ್ಸ್ ಗಳಲ್ಲಿ ಏನಿರುತ್ತೆ, ಸ್ಟಾರ್ಚ್ ಇರುತ್ತೆ. ವೇರ್ ಡು ವಿ ಸೀ ದಿ ಸ್ಟಾರ್ಚ್ ಇನ್ ದ ಫುಡ್? ಪೊಟ್ಯಾಟೋ, ರೈಸ್, ವೀಟ್ ಅಂಡ್ ಕಾರ್ನ್ಸ್. ಇಲ್ಲಿ ನಾವು ಸ್ಟಾರ್ಚ್ ಅನ್ನ ರಿಚ್ ಆಗಿರೋದನ್ನ ನೋಡ್ತೀವಿ. ದ ಸೇಮ್ ರಿಚ್ ಸೋರ್ಸಸ್ ಆಫ್ ಶುಗರ್, ರಿಚ್ ಸೋರ್ಸಸ್ ಆಫ್ ಶುಗರ್ ಇನ್. ಸೊ ಶುಗರ್ ಅನ್ನ ವೇರ್ ಡು ವಿ ಸೀ? ಫ್ರೂಟ್ಸ್, ಮೆನಿ ಮೆನಿ ಟೈಪ್ಸ್ ಆಫ್ ಫ್ರೂಟ್ಸ್. ಸೊ ಫ್ರೂಟ್ಸ್ ಅಲ್ಲಿ ಏನಿದೆ, ಶುಗರ್ ಇದೆ. ಸೊ ಸಮ್ ಎಕ್ಸಾಂಪಲ್ಸ್ ಆರ್ ದೇ ಬನಾನಾಸ್, ಮ್ಯಾಂಗೋಸ್, ಆರೆಂಜಸ್, ಗ್ರೇಪ್ಸ್. ಈ ಹಣ್ಣುಗಳಲ್ಲಿ, ಈ ಫ್ರೂಟ್ಸ್ಗಳಲ್ಲಿ ಏನಿರುತ್ತೆ, ಶುಗರ್ ಇದೆ. ಓಕೆ, ಹ್ಯೂಮನ್ ಬಾಡಿ. ಸೊ ಹ್ಯೂಮನ್ ಬಾಡಿ ಡೆವಲಪ್ ಆಗಿಬೇಕಾದ್ರೆ, ಹ್ಯೂಮನ್ ಬಾಡಿ ಬಿಲ್ಡ್ ಆಗಬೇಕಾದ್ರೆ ನಮಗೆ ಫುಡ್, ವಿ ಈಟ್, ನಾವು ಈಟ್ ಮಾಡಬೇಕು ಫುಡ್ ಅನ್ನ. ಸೊ ಆ ಫುಡ್ ಅಲ್ಲಿ, ಇನ್ ದೇರ್ ಫುಡ್ ಹ್ಯಾವ್ ನ್ಯೂಟ್ರಿಯಂಟ್ಸ್. ಹೌ ಮೆನಿ ನ್ಯೂಟ್ರಿಯಂಟ್ಸ್ ಆರ್ ದೇರ್ ಇನ್ ಮೇನ್ಲಿ ರಿಕ್ವೈರ್ಸ್ ಟು ಹ್ಯೂಮನ್ ಬಾಡಿ? ದೇರ್ ಆರ್ ಫೈವ್. ಫಸ್ಟ್ ಒನ್, ಕಾರ್ಬೋಹೈಡ್ರೇಟ್ಸ್. ಸೆಕೆಂಡ್ ಒನ್, ಪ್ರೋಟೀನ್ಸ್. ಥರ್ಡ್ ಒನ್, ಫ್ಯಾಟ್ಸ್. ಫೋರ್ತ್ ಒನ್, ವಿಟಮಿನ್ಸ್. ಫಿಫ್ತ್ ಒನ್, ಮಿನರಲ್ಸ್. ಸೊ ನೆಕ್ಸ್ಟ್ ಪಾಯಿಂಟ್, ಪ್ರೋಟೀನ್ಸ್. ದೇ ಆರ್ ಬಾಡಿ ಬಿಲ್ಡಿಂಗ್ ಫುಡ್ಸ್. ನೋಡಿ, ನಿಮ್ಮ ಪ್ರೋಟೀನ್ಸ್ಗಳು ಈ ಬಾಡಿ ಬಿಲ್ಡ್ ಆಗೋದಕ್ಕೆ, ಈ ಬಾಡಿ ಬಿಲ್ಡ್ ಅಂದ್ರೆ ಬೆಳೆಯೋದಕ್ಕೆ. ನೋಡಿ, ನಾವು ಸಣ್ಣವ್ರು ಇದ್ವಿ, ಬೆಳೀತಾ ಬೆಳೀತಾ ಏನಾದ್ವಿ, ದೊಡ್ಡವರಾದ್ವಿ, ಹಾಗೆ ಫ್ಯಾಟ್ ದಪ್ಪ ಆದ್ವಿ. ಈ ರೀತಿ ಆಗ್ಬೇಕು ಅಂತಂದ್ರೆ ನಮಗೆ ಏನ್ ಬೇಕು, ಪ್ರೋಟೀನ್ಸ್ಗಳು ರಿಕ್ವೈರ್ಸ್. ದೇ ಆರ್ ಬಾಡಿ ಬಿಲ್ಡಿಂಗ್ ಫುಡ್ಸ್. ಸೆಕೆಂಡ್ ಪಾಯಿಂಟ್, ಗುಡ್ ಸೋರ್ಸಸ್ ಆಫ್ ಪ್ರೋಟೀನ್ಸ್ ಆರ್ ಫಿಶ್, ಎಗ್ಸ್, ಮೀಟ್, ಮಿಲ್ಕ್, ಕರ್ಡ್. ದೀಸ್ ಆರ್ ರಿಚ್ ಸೋರ್ಸಸ್ ಆಫ್ ಪ್ರೋಟೀನ್ಸ್. ಓಕೆ, ನೆಕ್ಸ್ಟ್ ಫ್ಯಾಟ್ಸ್. ನೋಡಿ, ಫ್ಯಾಟ್ ಅಂದ್ರೆ, ಫ್ಯಾಟ್ ಅಂದ್ರೆ ದೇ ಆಕ್ಟ್, ಅವು ಆಕ್ಟ್ ಮಾಡ್ತವೆ ಅಂದ್ರೆ ಕ್ರಿಯೆ, ಕೆಲಸವನ್ನ ಮಾಡ್ತವೆ. ಯಸ್, ಆಗಿ ದ ಬಾಡೀಸ್ ರಿಸರ್ವ್ ಟ್ಯಾಂಕ್ ಅದು ಆಫ್ ಎನರ್ಜಿ. ನೋಡಿ, ಫ್ಯಾಟ್ಸ್ ಏನ್ ಮಾಡುತ್ತೆ ಅಂದ್ರೆ ಎನರ್ಜಿಯನ್ನ ನಮ್ಮ ಬಾಡಿಯಲ್ಲಿ ಸ್ಟಾಕ್ ಮಾಡ್ಕೊಳ್ತಕ್ಕಂತಹ, ರಿಸರ್ವ್ ಅಂದ್ರೆ ರೆಡಿ ಇಟ್ಕೊಂಡಿರ್ತಕ್ಕಂಥದ್ದು, ಇರ್ತಕ್ಕಂಥ ಒಂದು ಟ್ಯಾಂಕ್. ಅದು ಏನನ್ನ ಅದು ರಿಸರ್ವ್ ಮಾಡಿಟ್ಕೊಂಡಿರ್ತತೆ, ಎನರ್ಜಿಯನ್ನ. ಅಂದ್ರೆ ನಮಗೆ ಎನರ್ಜಿ ಏನಾದ್ರೂ, ನಾವು ಫುಡ್ ತಿಂತಾ ಹೋಗ್ತೀವಿ, ಆ ಫುಡ್ ಇಲ್ಲಿ ಇರ್ತಕ್ಕಂಥ ಎನರ್ಜಿಯನ್ನ ಖರ್ಚು ಮಾಡ್ತಾ ಹೋಗ್ತೀವಿ, ಹಾಗೆ ಸಮ್ ಎನರ್ಜಿ ಫ್ಯಾಟ್ ರೂಪದಲ್ಲಿ ಅದು ನಮ್ಮ ಬಾಡಿಯಲ್ಲಿ ಏನಾಗ್ತದೆ, ಕಲೆಕ್ಟ್ ಆಗಿರ್ತದೆ. ಸೊ ನಾವು ಎಕ್ಸೆಸ್ ವರ್ಕ್ ಅನ್ನ ಮಾಡಿದಾಗ, ನಾವು ಡೈಲಿ ಏನು ವರ್ಕ್ ಮಾಡ್ತೀವೋ ಅದಕ್ಕಿಂತ ನಾವು ಎಕ್ಸೆಸ್ ವರ್ಕ್ ಅನ್ನ ಮಾಡಿದಾಗ ಅಲ್ಲಿ ರಿಸರ್ವ್ ಆಗಿರ್ತಕ್ಕಂತಹ, ಅಂದ್ರೆ ಸ್ಟಾಕ್ ಆಗಿರ್ತಕ್ಕಂತಹ ಎನರ್ಜಿಯನ್ನ ಏನ್ ಮಾಡ್ಬೇಕು, ಯೂಸ್ ಮಾಡ್ಕೊಂತೀವಿ, ಅದೇ ಫ್ಯಾಟ್. ಓಕೆ, ದೇ ಆಕ್ಟ್, ಅವು ಆಕ್ಟ್
ಅಂದ್ರೆ ಕೆಲಸವನ್ನ ಮಾಡುತ್ತೆ, ಕ್ರಿಯೆಯನ್ನ ಮಾಡುತ್ತೆ. ಯಸ್ ಅಂದ್ರೆ ಆಗಿ, ಏನಾಗಿ? ದ ಬಾಡೀಸ್ ರಿಸರ್ವ್ ಟ್ಯಾಂಕ್ ಆಗಿ. ಆ ಟ್ಯಾಂಕ್ನ ಒಳಗಡೆ ಏನಿದೆ? ಆಫ್ ಎನರ್ಜಿ, ಎನರ್ಜಿ ಇರುತ್ತೆ. ದೇ ಆರ್ ಎಸೆನ್ಶಿಯಲ್, ಅವಶ್ಯಕವಾಗಿದೆ. ಫಾರ್ ಹೆಲ್ತಿ ಸ್ಕಿನ್, ನಮ್ಮ ಸ್ಕಿನ್ ಹೆಲ್ತಿ ಆಗಿರಬೇಕು ಅಂದ್ರೆ ಹೆಲ್ದಿ ಆಗಿರಬೇಕು ಅಂತಂದ್ರೆ ನಮ್ಮ ಸ್ಕಿನ್ನಿಗೆ ಏನ್ ಬೇಕೋ ಫ್ಯಾಟ್ಸ್ ಅಂಡ್ ಏರ್, ನಮ್ಮ ಹೇರ್ಗಳು ಹೆಲ್ದಿ ಆಗಿರಬೇಕು ಅಂದ್ರೆ ನಮಗೆ ಏನ್ ಬೇಕೋ ಫ್ಯಾಟ್ಸ್ ಬೇಕು. ಸೋರ್ಸಸ್ ಆಫ್ ಫ್ಯಾಟ್ ಆರ್ ಅಂದ್ರೆ ಫ್ಯಾಟು ಯಾವ ಸೋರ್ಸಸ್ ಅಲ್ಲಿ ಇದೆ? ಆಯಿಲ್ ಅಲ್ಲಿ ಇದೆ, ನಟ್ಸ್ ಅಲ್ಲಿ ಇದೆ, ಹಾಗೆ ಬಟರ್ ಅಲ್ಲಿ ಇದೆ, ದೆನ್ ಗೀ. ಸೊ ಆಯಿಲ್, ನಟ್ಸ್, ಬಟರ್, ಗೀ. ಸೊ ದೀಸ್ ಆರ್ ರಿಚ್ ಸೋರ್ಸಸ್ ಆಫ್ ಫ್ಯಾಟ್ಸ್ ಫುಡ್. ಓಕೆ, ದೆನ್ ಫ್ಯಾಟ್ಸ್ ಆಕ್ಟ್ ಮಾಡುತ್ತೆ ಅಂದ್ರೆ ಕ್ರಿಯೆಯನ್ನ ಮಾಡುತ್ತೆ. ಯಸ್, ಎಸ್ ಯಸ್ ಅಂದ್ರೆ ಆಗಿ. ಏನಾಗಿ? ರಿಸರ್ವ್ ಟ್ಯಾಂಕ್ ಆಫ್ ಎನರ್ಜಿ ಅಂದ್ರೆ ಅಲ್ಲಿ ಎನರ್ಜಿ ಏನಾಗಿರುತ್ತೆ? ಸ್ಟಾಕ್ ಆಗಿರುತ್ತೆ. ಆ ಸ್ಟಾಕ್ ಆಗಿರ್ತಕ್ಕಂಥ ಎನರ್ಜಿಯನ್ನ ವೆನ್ ಡೂ ವಿ ಯೂಸ್, ನಾವು ಅದನ್ನ ಯಾವಾಗ ಯೂಸ್ ಮಾಡ್ತೀವಿ? ನಾವು ಎಕ್ಸೆಸ್ ವರ್ಕ್ ಅನ್ನ ಮಾಡಿದಾಗ, ಅಂದ್ರೆ ನಾವು ಈಟ್ ಮಾಡ್ತಕ್ಕಂತಹ ಫುಡ್ಡಿಗಿಂತ ಹೆಚ್ಚು ವರ್ಕ್ ಅನ್ನ ಮಾಡಿದಾಗ ಆ ರಿಸರ್ವ್ ಆಗಿರ್ತಕ್ಕಂಥ ಎನರ್ಜಿಯನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಓಕೆ, ನೆಕ್ಸ್ಟ್ ಫ್ಯಾಟ್ಸ್, ವಿಟಮಿನ್ಸ್ ಅಂಡ್ ಮಿನರಲ್ಸ್ ಅನ್ನ ನಾವು ನೆಕ್ಸ್ಟ್ ಪೀರಿಯಡ್ ಅಲ್ಲಿ ವಿ ಸಿ.